ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಮರ ಸಾರಿದ್ದಾರೆ. ಮೋದಿ ಸರ್ಕಾರದ ವೈಫಲ್ಯಗಳನ್ನು ಬಿಚ್ಚಿಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಯುವಜನತೆಗೆ ಉದ್ಯೋಗ ಇಲ್ಲ, ಇತ್ತ ಮಹಿಳೆಯರಿಗೆ ರಕ್ಷಣೆ ಕೂಡ ಇಲ್ಲ, ದಲಿತರ ಪ್ರಾಣಕ್ಕೆ ರಕ್ಷಣೆ ಇಲ್ಲ, ರೈತರ ಬೆಳೆಗಳಿಗೆ ಬೆಲೆ ಕೂಡ ಇಲ್ಲ. ಇನ್ನು ಅದೇ ರೀತಿಯಾಗಿ ಅಗತ್ಯ ವಸ್ತುಗಳು, ಯಾವ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಇರಬೇಕು ಅಂತಹ ಅಗತ್ಯ ವಸ್ತುಗಳ ಬೆಲೆ ಏರುತ್ತಾನೆ ಹೋಗ್ತಾ ಇದೆ, ಎಲ್ಲೆಲ್ಲೂ ಇಳಿಕೆ ಆಗ್ತಾ ಇಲ್ಲ. ಕಾಡ್ಗಿಚ್ಚಿನಂತೆ ಹರಡ್ತಾ ಇರುವಂತಹ ಕೋಮು ದ್ವೇಷದ ಬೆಂಕಿಗೆ ಕೊನೆಯಾಗ್ತಾ ಇಲ್ಲ. ಇವುಗಳ ವಿರುದ್ಧ ಸಿಡಿದಿದ್ದಂತಹ ಜನರು ಇದೀಗ ಹೋರಾಟದ ಹಾದಿಯನ್ನ ಹಿಡಿತಾ ಇದ್ದಾರೆ. ಪ್ರತಿಭಟನೆ ಕೂಡ ದೇಶದಲ್ಲಿ ನಿಲ್ತಾ ಇಲ್ಲ. ಆದರೆ ಪ್ರಧಾನ ಸೇವಕ ಮೋದಿ ಪ್ರಕಾರ ಎಲ್ಲವೂ ಚೆನ್ನಾಗಿದೆ, ಏನೂ ಇಲ್ಲ ಏನೂ ಇಲ್ಲ ಅಂತ ಎಕ್ಸ್ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಂದು ಪೋಸ್ಟ್ ಬರೆದುಕೊಂಡಿದ್ದಾರೆ, ಏನೂ ಇಲ್ಲ ಏನೂ ಇಲ್ಲ ಅಂತ ಎಕ್ಸ್ ಖಾತೆಯಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಅದೇ ರೀತಿಯಾಗಿ ದೇಶದಲ್ಲಿ ಯುವಕರಿಗೆ ಉದ್ಯೋಗ ಇಲ್ಲ, ಮಹಿಳೆಯರಿಗೆ ದಲಿತರ ಪ್ರಾಣಕ್ಕೆ ರಕ್ಷಣೆ ಇಲ್ಲ, ರೈತರ ಬೆಳೆಗಳಿಗೆ ಸರಿಯಾದಂತಹ ಬೆಲೆ ಇಲ್ಲ, ಇನ್ನು ದೇಶದಲ್ಲಿ ಕಾಡ್ಗಿಚ್ಚಿನಂತೆ ದ್ವೇಷ ಕೂಡ ಹರಡ್ತಾ ಇದೆ, ಇದನ್ನು ಕಡಿಮೆ ಮಾಡಬೇಕಾಗಿತ್ತು ಅದು ಕೂಡ ಕಂಡು ಬರ್ತಾ ಇಲ್ಲ. ಇವುಗಳ ನಡುವೆ ಜನರ ಆಕ್ರೋಶ ಹೆಚ್ಚಳವಾಗ್ತಾ ಇದೆ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ, ಪ್ರತಿಭಟನೆ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಪ್ರಧಾನ ಸೇವಕ ನರೇಂದ್ರ ಮೋದಿಯವರ ಪ್ರಕಾರ ದೇಶದಲ್ಲಿ ಎಲ್ಲವೂ ಚೆನ್ನಾಗಿದೆ, ಸಬ್ ಕುಚ್ ಚಂಗಾಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಏನೋ ಭಾಷಣವನ್ನು ಮಾಡ್ತಾ ಇದ್ರು, ಅದೇ ಒಂದು ಸ್ಟೇಟ್ಮೆಂಟನ್ನು ಬರೆದು ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ.